ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕುಂಭರಾಶಿಯ ಬಗ್ಗೆ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಮುಖ್ಯವಾಗಿರೋದು ಬೇಸಿಕ್ ನಾಲೆಡ್ಜ್ ಅನ್ನೋದು ಇರಬೇಕು. ಅದೇ ರೀತಿಯಲ್ಲಿ ರತ್ನಶಾಸ್ತ್ರದಲ್ಲೂ ಅಷ್ಟೇ, ನಮ್ಮ ಯಾವ ರಾಶಿಗೆ ಯಾವ ರತ್ನಗಳು ಬರುತ್ತೆ, ಯಾವ ನಕ್ಷತ್ರಕ್ಕೆ ಯಾವ ರತ್ನಗಳು ಬರುತ್ತೆ, ಹಾಗೂ ಒಂದು ಕುಂಭರಾಶಿ ಅವರಿಗೆ ಯಾವ ದಿನ ಹಾಗೆ ಬರುತ್ತೆ, ಯಾವ ವಾರ ಹಾಗೆ ಬರುತ್ತೆ, ಹಾಗೂ ಶುಭ ಒಂದು ರತ್ನಗಳು ಯಾವುದು, ಶುಭ ದಿನಾಂಕಗಳು ಯಾವುದು, ಶುಭ ಸಂಖ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಹಾಗೂ ಕುಂಭರಾಶಿ ಅವ್ರಿಗೆ ಅತಿ ಮುಖ್ಯವಾಗಿ ಸಹ ಇವರಿಗೆ ಧನಿಷ್ಠ, ಶತಬಿಷು ಹಾಗೂ ಪೂರ್ವ ಭಾದ್ರಪದ ಈ ಒಂದು ನಕ್ಷತ್ರಗಳು ಸಹ ಇವ್ರಿಗೆ ಆಗಿ ಬರುತ್ತೆ. ಆಯ್ತಲ್ಲ, ಈ ಒಂದು ನಕ್ಷತ್ರದವರು ಸಹ ಕುಂಭರಾಶಿಯಲ್ಲಿ ಶುಭ ವಾರ ಯಾವುದು, ಬುಧವಾರ, ಶುಕ್ರವಾರ ಹಾಗೂ ಶನಿವಾರ, ಇವ್ರಿಗೆ ಈ ಒಂದು ವಾರಗಳಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋದ್ರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ಅದೇ ರೀತಿ ಶುಭ ದಿನಾಂಕ ಅಂದರೆ 1/19/28 ಈ ಒಂದು ದಿನಾಂಕಗಳಲ್ಲಿ ಇವರು ಕೆಲಸಗಳನ್ನಾಗಲಿ, ವ್ಯವಹಾರಗಳಾಗಲಿ, ಇಲ್ಲ ಸಂಬಂಧಗಳಲ್ಲಿ, ಮಾತುಕತೆಗಳಲ್ಲಾಗಲಿ ನೀವೇನಾದರೂ ಮಾಡಿದ್ರೆ ಖಂಡಿತ ಶುಭ ಫಲ ಸಿಗತ್ತೆ. ಅದೇ ರೀತಿ ಶುಭ ಬಣ್ಣಗಳು ಸಹ ನೀಲಿ, ಹಸಿರು, ಹಳದಿ ಈ ಒಂದು ಬಣ್ಣಗಳು ಇವರು ಬಟ್ಟೆಗಳನ್ನು ಧಾರಣೆ ಮಾಡ್ಕೊಳೋದು, ಇಲ್ಲ ವಾಹನ ಖರೀದಿಗಳಲ್ಲಿ ಇವ್ರಿಗೆ ಆಗಬೇಕಾಗಿರೋ ಒಂದು ಬಣ್ಣಗಳನ್ನು ಇವರು ತಗೊಳೋದ್ರಿಂದ ಅದರಿಂದ ಲಾಭಕರವಾಗುತ್ತೆ. ಆದರೆ ಅದೇ ರೀತಿಯಲ್ಲಿ ಶುಭ ಸಂಖ್ಯೆಗಳು ಸಹ 5, 6, 8, 4 ಈ ಒಂದು ಒಂದು ಸಂಖ್ಯೆಗಳಲ್ಲಿ ಶುಭ ದಿನ ಇರುತ್ತೆ. ಇವರು ಯಾವುದೇ ಕೆಲಸಗಳನ್ನು ಮಾಡಕ್ಕೆ ಹೋದರೂ ಸಹ, ಈ ಹಾಗೂ ಒಂದು ವಾಹನಗಳನ್ನು ಖರೀದಿ ಮಾಡಿದಾಗ ನಂಬರ್ ಪ್ಲೇಟಲ್ಲೂ ಸಹ ಈ ಒಂದು ಕೂಡಿದಾಗ ಇಷ್ಟು ಸಂಖ್ಯೆಗಳನ್ನು ಏನಾರು ಬಂದರೆ 1, 5, 6, 8, 4 ಈ ಒಂದು ಸಂಖ್ಯೆಗಳು ಬಂದರೆ ಅದು ಶುಭ ಆಗಿರುತ್ತೆ ನಿಮಗೆ. ಅದೇ ರೀತಿ ಶುಭ ದಿಕ್ಕುಗಳು ಸಹ ಇವರು ಸಂಚಾರ ಮಾಡಬೇಕಾದ್ರೆ, ಇಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭ ಕೆಲಸ ಕಾರ್ಯಗಳಿಗೆ ಹೋಗಬೇಕಾದ್ರೆ, ಇಲ್ಲ ಒಳ್ಳೆಯ ಒಂದು ಕಾರ್ಯಗಳಲ್ಲಿ ಶುಭ ಸಿಗಬೇಕು ಅಂತಂದರೆ, ಹಾಗೂ ಪಶ್ಚಿಮ ದಿಕ್ಕಿನಿಂದ ಸಂಚಾರ ಇವರು ಏನಾರು ಮಾಡಿದ್ರೆ, ಓಡಾಡೋದು ಹೆಚ್ಚಾಗಿ ಇವರು ಮಾಡಿದ್ರೆ ಅವಾಗ ಇವರಿಗೆ ಕುಂಭರಾಶಿಯವರಿಗೆ ಫಲ ಸಿಗುತ್ತೆ. ಅದೇ ರೀತಿಯಲ್ಲಿ ಶುಭ ರತ್ನಗಳು ಸಹ ಯಾವ್ದು ನಮಗೆ ಶುಭ ರತ್ನ ಆಗಿ ಬರುತ್ತೆ ಅಂತ, ಎಷ್ಟೋ ಜನ ಗೊಂದಲ ಇರ್ತೀರ, ಎಷ್ಟೋ ಜನದ ಜೊತೆ ವ್ಯವಹಾರಗಳನ್ನು ಮಾಡಬೇಕಾದ್ರೆ ನಾವು ಒಂದು ರತ್ನಗಳನ್ನು ಧಾರಣೆ ಮಾಡಿಕೊಂಡ್ರೆ ತುಂಬ ಗೊಂದಲವಾಗಿ ಅನುಮಾನ ಸೃಷ್ಟಿ ಆಗೋ ಥರ ಆ ರೀತಿ ರತ್ನಗಳನ್ನು ನಿಮಗೆ ಕೊಡ್ತಾರೆ, ನಿಮಗೆ ಇಷ್ಟನೂ ಇರೋದಿಲ್ಲ. ಅದೇ ರೀತಿಯಲ್ಲಿ ಈ ಕುಂಭರಾಶಿಯವರಿಗೆ ಶುಭ ರತ್ನಗಳು ಯಾವುದು, ಶುಭ ರತ್ನಗಳು ಈ ಮೂರು ರತ್ನಗಳು ಸಹ ವಜ್ರ, ಪಚ್ಚೆ, ನೀಲಿ ಈ ಮೂರು ರತ್ನಗಳನ್ನು ನೀವು ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಶುಭ ಆಗುತ್ತೆ. ಹಾಗೂ ನಿಮ್ಮ ರಾಶಿ ಭಾಗ್ಯಾಧಿಪತಿಯಾಗಿ ಶುಕ್ರ ಇರೋದ್ರಿಂದ ನಿಮಗೆ ಶುಕ್ರನ ವಜ್ರ ಆಗಿರೋ ವಜ್ರನ ನೀವು ಧಾರಣೆ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಈ ರೀತಿಯಲ್ಲಿ ನೀವು ಒಂದು ರತ್ನಗಳನ್ನು ಧಾರಣೆ ಮಾಡ್ಕೊಂಡೋಗಿ ನಿಮ್ಮ ದೇಹದಲ್ಲಿರುವ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಾಗೂ ಒಂದು ನೆಗೆಟಿವಿಂದ ಪಾಸಿಟಿವ್ ಎನರ್ಜಿಗಾಗಿರ್ಬೋದು, ಹಾಗೂ ನಿಮ್ಮಲ್ಲಿ ಯಾವುದೇ ತೊಂದರೆಗಳಿದ್ರು, ಮಾನಸಿಕವಾಗಿ ಗೊಂದಲಗಳಿದ್ರು ಸಹ ಖಂಡಿತ ಕಾನ್ಫಿಡೆಂಟ್ ಆಗಿ ನೀವು ಮಾತಾಡೋಕ್ಕಾಗಿರ್ಬೋದು, ಇಲ್ಲ ಒಂದು ಕೆಲಸ ಕಾರ್ಯ ಮಾಡೋಕ್ಕಾಗಿರ್ಬೋದು, ಖಂಡಿತ ನಿಮಗೆ ಒಳ್ಳೇದಾಗತ್ತೆ. ಈ ರೀತಿಯಲ್ಲಿ ನೀವು ಧಾರಣೆಗಳನ್ನು ಮಾಡಿಕೊಂಡ್ರೆ, ವರ್ತನೆಗಳನ್ನು ಧಾರಣೆ ಮಾಡಿಕೊಂಡ್ರೆ ನಿಮ್ಮ ಒಂದು ಹಾಗು ಹೋಗುಗಳನ್ನು ನಿರ್ಧಾರ ಮಾಡೋ ಶಕ್ತಿ ಸಹ ನಿಮಗೆ ಬರುತ್ತೆ ಅಂತ ಹೇಳ್ತೇನೆ ವೀಕ್ಷಕರೇ. ನಿಮಗೆ ರತ್ನಗಳೇನಾದರೂ ಬೇಕಿದ್ದಲ್ಲಿ ಹಾಗೂ ಅದರ ಬಗ್ಗೆ ಒಂದು ಗೊಂದಲಗಳಿದ್ದರೆ ಖಂಡಿತ ನಮ್ಮ ಸಂಪರ್ಕಿಸಿ ಅದರ ಸರಳ ವಿಧಾನವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.